ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸಮ್ ಅಪ್ಡೇಟ್ಸ್. ಸೊ ನಾವು ಕೆ ಸಿ ಟಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೌನ್ಸಿಲಿಂಗ್ಗೆ ತಕ್ಕಂತೆ ಕೆಲವು ಇನ್ಫಾರ್ಮೇಷನ್ನ ನೋಡೋಣ. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಕೆ ಸಿ ಟಿ ಎಕ್ಸ್ಟೆಂಡ್ ರೌಂಡ್ ಯಾವ ಥರ ಇರುತ್ತೆ, ಮತ್ತು ಅದರಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು, ಯಾವ ಥರ ಸೀಟ್ ಅವೈಲೇಬಲ್ ಇರುತ್ತೆ, ಮತ್ತು ಹಾಗೆಯೇ ನಿಮ್ಮಲ್ಲಿ ಇದ್ದ ಸಣ್ಣ ಪುಟ್ಟ ಡೌಟ್ ಕೂಡ ಈ ವಿಡಿಯೋ ಮುಖಾಂತರ ಕ್ಲಿಯರ್ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಕೆ ಸಿ ಟಿ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಅವರು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ಬೋದು. ಸೊ ಎಲ್ಲ ಇನ್ಫಾರ್ಮೇಷನ್ ನಾವು ಡೀಟೇಲಾಗಿ ನೋಡ್ಕೊಳ್ಳಂತೆ. ಬಟ್ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಇದೇ ಥರ ನಮಗೆ ಕೌನ್ಸಿಲಿಂಗ್ ರೇಟ್ ಎಲ್ಲ ಕಡೆ ಸಿಗ್ತಾ ಇರುತ್ತೆ. ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಂಡು ಆ ಥರ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದರಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನೋಡ್ಕೊಳ್ಳೋಣ. ಸೊ ಇವಾಗ ನಮಗೆ ಯಾವ ಟೈಪ್ ಆಫ್ ಸೀಟ್ಸ್ ಅವೈಲೇಬಲ್ ಇರುತ್ತೆ ಹಾಗಂತ ಕೆ ಸಿ ಟಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ. ಸೊ ಇದರಲ್ಲಿ ಅನ್ಫಿಲ್ಡ್ ಸೀಟ್ ಕೂಡ ನಮಗೆ ಅವೈಲೇಬಲ್ ಇರುತ್ತೆ. ಸೊ ಫಸ್ಟ್ ರೌಂಡ್ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡ್ ಆಗಿರ್ಬೋದು, ಅದರಲ್ಲಿ ಯಾವ ಸೀಟ್ ಫಿಲ್ ಆಗಿರಲ್ಲ ಅಂಥ ಸೀಟ್ ಇವಾಗ ಅವೈಲೇಬಲ್ ಇರುತ್ತೆ. ಹಾಗೆಯೇ ಚಾಯ್ಸ್ 3ನ ಯಾರಾದರೂ ಎಂಟರ್ ಮಾಡಿದರೆ, ಮತ್ತು ಹಾಗೆಯೇ ಚಾಯ್ಸ್ 4ನ ಎಂಟರ್ ಮಾಡಿ ಎಕ್ಸಿಟ್ ಆಗಿದರೆ ಆ ಒಂದು ಸೀಟ್ ಕೂಡ ನಮಗೆ ಈ ರೌಂಡಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದು ನಾನು ಸೆಕೆಂಡ್ ರೌಂಡಲ್ಲಿ ಹೇಳ್ತಾ ಇದ್ದೀನಿ. ಸೆಕೆಂಡ್ ರೌಂಡಲ್ಲಿ ಯಾರು ಚಾಯ್ಸ್ 3ನ ಎಂಟರ್ ಮಾಡಿದರೆ ಅಥವಾ ಚಾಯ್ಸ್ 4ನ ಎಂಟರ್ ಮಾಡಿ ಎಕ್ಸಿಟ್ ಆಗಿದರೆ ಅಂಥ ಸೀಟ್ ಕೂಡ ನಮಗೆ ಎಕ್ಸ್ಟೆಂಡ್ ರೌಂಡಲ್ಲಿ ಅವೈಲೇಬಲ್ ಇರುತ್ತೆ. ಆದರೆ ನೆಕ್ಸ್ಟ್ ಬಂದು ಯಾರಾದರೂ ಕ್ಯಾಂಡಿಡೇಟ್ ಚಾಯ್ಸ್ 1ನ ಎಂಟರ್ ಮಾಡಿ ಸೆಕೆಂಡ್ ರೌಂಡಲ್ಲಿ, ಮತ್ತು ಹಾಗೆಯೇ ಅವರು ಕೊಟ್ಟಿರೋ ಟೈಮಲ್ಲಿ ಫೀನೇ ಪೇ ಮಾಡಿಲ್ಲ ಅಂತೇಳಿದರೆ ಅಥವಾ ಕಾಲೇಜ್ ಹೋಗಿ ಕೊಟ್ಟಿರೋ ಟೈಮಲ್ಲಿ ಜಾಯ್ನ್ ಆಗಲಿಲ್ಲ ಅಂತೇಳಿದರೆ ಆ ಒಂದು ಸೀಟ್ ಕೂಡ ಕ್ಯಾನ್ಸಲ್ ಆಗಿರುತ್ತೆ, ಮತ್ತು ಈ ರೌಂಡಲ್ಲಿ ಅಂದರೆ ಎಕ್ಸ್ಟೆಂಡ್ ರೌಂಡಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಹಾಗೆಯೇ ಚಾಯ್ಸ್ 2ನ ಎಂಟರ್ ಮಾಡಿ ಯಾರಾದರೂ ಕ್ಯಾಂಡಿಡೇಟ್ ಫೀನೇ ಪೇ ಮಾಡಲಿಲ್ಲ ಅಂತೇಳಿದರೆ ಆ ಒಂದು ಸೀಟ್ ಕೂಡ ಕ್ಯಾನ್ಸಲ್ ಆಗಿ ಈ ಒಂದು ರೌಂಡಲ್ಲಿ ನಮಗೆ ಅವೈಲೇಬಲ್ ಇರುತ್ತೆ. ಹಾಗೆಯೇ ಯಾರಾದರೂ ಕ್ಯಾಂಡಿಡೇಟ್ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅಥವಾ ಸರೆಂಡರ್ ಮಾಡಿದರೆ ಆ ಒಂದು ಸೀಟ್ ಕೂಡ ಅವೈಲೇಬಲ್ ಇರುತ್ತೆ. ಅದಂದರೆ ಯಾರಾದರೂ ಕ್ಯಾಂಡಿಡೇಟ್ಗೆ ಸೀಟ್ ಅವೈಲೇಬಲ್ ಆಗಿದ್ದು ಸೆಕೆಂಡ್ ರೌಂಡಲ್ಲಿ, ಅವರು ಕೊಟ್ಟಿರೋ ಟೈಮಲ್ಲೇ ಯಾವುದೇ ಚಾಯ್ಸಸ್ನ ಎಂಟರ್ ಮಾಡಲಿಲ್ಲ ಅಂತ ಹೇಳಿದರೆ ಆ ಒಂದು ಸೀಟ್ ಕೂಡ ಆಟೋಮೆಟಿಕಾಗಿ ಕ್ಯಾನ್ಸಲ್ ಆಗಿರುತ್ತೆ, ಮತ್ತು ಈ ರೌಂಡಲ್ಲಿ ನಮಗೆ ಸಿಗುತ್ತೆ. ಅದಂತರ ಯಾವುದಾದ್ರೂ ಹೊಸ ಸೀಟ್ ನಮಗೆ ಸೀಟ್ ಮ್ಯಾಟ್ರಿಕ್ಸ್ಗೆ ಆ್ಯಡ್ ಆಗಿದ್ದರೆ ಆ ಒಂದು ಸೀಟ್ ಕೂಡ ನಾವು ಈ ಒಂದು ರೌಂಡಲ್ಲಿ ಆ್ಯಡ್ ಮಾಡ್ಬೋದು. ಹಾಗೆಯೇ ಕಾನ್ಸಿಕ್ವೆನ್ಸಲ್ ವೇಕೆನ್ಸೀಸ್ ಕೂಡ ನಮಗೆ ಸೀಟ್ ಅವೈಲೇಬಲ್ ಇರುತ್ತೆ. ಅಂತ ನಾವು ಇವಾಗ ಯಾರ್ಯಾರು ಕ್ಯಾಂಡಿಡೇಟ್ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರ್ತಾರೆ ಅಂತ ಡಿಸ್ಕಸ್ ಮಾಡೋದಾದರೆ, ಇವಾಗ ಯಾರಾದರೂ ಚಾಯ್ಸ್ 2ನ ಎಂಟರ್ ಮಾಡಿದರೆ ಸೆಕೆಂಡ್ ರೌಂಡಲ್ಲಿ ಅಂಥ ಕ್ಯಾಂಡಿಡೇಟ್ ಇವಾಗ ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ಇವರು ಚಾಯ್ಸ್ 2ನ ಎಂಟರ್ ಮಾಡಬೇಕು ಮತ್ತು ಅವರು ಫೀನೇ ಪೇ ಮಾಡಬೇಕು, ಅವಾಗಷ್ಟೇ ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಅದಂತರ ಯಾರಾದರೂ ಚಾಯ್ಸ್ 3ನ ಎಂಟರ್ ಮಾಡಿದರೆ ಅವರು ಡೈರೆಕ್ಟಾಗಿ ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೆಯೇ ಇದುವರೆಗೆ ಕೆ ಸಿ ಟಿ ಫಸ್ಟ್ ರೌಂಡ್ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡ್ ಆಗಿರ್ಬೋದು, ಸೊ ಅವರಿಗೆ ಯಾವುದೇ ಸೀಟ್ ಅವೈಲೇಬಲ್ ಆಗಿಲ್ಲ ಅಂತೇಳಿದರೆ ಅಂಥ ಕ್ಯಾಂಡಿಡೇಟ್ ಕೂಡ ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಆಮೇಲೆ ನಾವು ನೆಕ್ಸ್ಟ್ ಬಂದು ಯಾರ್ಯಾರು ಕ್ಯಾಂಡಿಡೇಟ್ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತ ಡಿಸ್ಕಸ್ ಮಾಡೋದಾದರೆ, ಸೊ ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಇವಾಗ ಕೆ ಸಿ ಟಿ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರು ಅವರಿಗೆ ಸೀಟ್ ಅವೈಲೇಬಲ್ ಆಗಿದ್ದು ಅವರು ಕೊಟ್ಟಿರೋ ಟೈಮಲ್ಲೇ ಚಾಯ್ಸ್ ಎಂಟರ್ನ ಮಾಡಿಲ್ಲ ಅಂತೇಳಿದರೆ ಅಂಥ ವಿಧದ್ದು ಕೆ ಸಿ ಟಿ ಎಕ್ಸ್ಟೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಎಲಿಜಿಬಲ್ ಇರೋದಿಲ್ಲ. ಮತ್ತು ಹಾಗೆಯೇ ಯಾರಾದರೂ ಕ್ಯಾಂಡಿಡೇಟ್ ಚಾಯ್ಸ್ 2ನ ಎಂಟರ್ ಮಾಡಿ ಅವರು ಕೊಟ್ಟಿರೋ ಟೈಮಲ್ಲೇ ಫೀನೇ ಪೇ ಮಾಡಿಲ್ಲ ಅಂತ ಹೇಳಿದರೆ ಸೊ ಅವರು ಕೂಡ ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗಲ್ಲ. ಹಾಗೆಯೇ ಇವಾಗ ಯಾರಾದರೂ ಕ್ಯಾಂಡಿಡೇಟ್ ಚಾಯ್ಸ್ 1ನ ಎಂಟರ್ ಮಾಡಿ ಆದರೆ ಅದು ಫಸ್ಟ್ ರೌಂಡ್ ಆಗಿರ್ಬೋದು ಅಥವಾ ಸೆಕೆಂಡ್ ರೌಂಡ್ ಆಗಿರ್ಬೋದು, ಮತ್ತು ಹಾಗೆಯೇ ಅವರು ಅಡ್ಮಿಷನ್ ಆರ್ಡರ್ನ ಡ್ರಾ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಅಥವಾ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ಬಂದಿಲ್ಲ ಅಂತ ಹೇಳಿದರೆ ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಅದಂತರ ಯಾರಾದರೂ ಕ್ಯಾಂಡಿಡೇಟ್ ಯಾವುದೇ ಆಪ್ಷನ್ನ ಎಂಟರ್ ಮಾಡಿಲ್ಲ ಅಂತ ಹೇಳಿದರೆ ಅವರು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದು ನಾವು ಕೆ ಸಿ ಟಿ ಎಕ್ಸ್ಟೆಂಡ್ ರೌಂಡ್ಗೆ ತಕ್ಕಂತೆ ಕೆಲವು ಇನ್ಫಾರ್ಮೇಷನ್ನ ನೋಡ್ಕೊಂಡ್ವಿ. ನಮಗೆ ಕೆ ಸಿ ಟಿ ಎಕ್ಸ್ಟೆಂಡ್ ರೌಂಡ್ ಯಾವ ಥರ ಇರುತ್ತೆ, ಮತ್ತು ಅದರಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ, ಯಾವ ಥರ ಸೀಟ್ ಅವೈಲೇಬಲ್ ಇರುತ್ತೆ ಹಾಗಂತ. ಸೊ ಇವಾಗ ನಾವು ಕಾಮನ್ ಆಗಿ ನಿಮ್ಮಲ್ಲಿ ಇದ್ದ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಆದರೆ ನೀವು ಸಣ್ಣ ಪುಟ್ಟ ಡೌಟ್ನ ಕೇಳ್ತಾ ಇದ್ರಿ ನಿನ್ನೆಯಿಂದ, ಸೊ ಅದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಸೊ ಇದನ್ನು ತಿಳ್ಕೋಬೇಕಾದ್ರೆ ನಾವು ಲಾಸ್ಟ್ ಇಯರ್ದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಇಯರ್ ನಮಗೆ ಯಾವ ಥರ ಪ್ರೊಸೀಜರ್ ಇತ್ತು ಕೆ ಸಿ ಟಿ ಎಕ್ಸ್ಟೆಂಡ್ ರೌಂಡ್ಗೆ ತಕ್ಕಂತೆ ಹಾಗಂತ. ಸೊ ನಮಗೆ ಲಾಸ್ಟ್ ಇಯರ್ದು ನೋಡಬೇಕಾದ್ರೆ ನಮಗೆ ಇಲ್ಲಿ ನಮಗೆ ಆಪ್ಷನ್ನ ಆ್ಯಡ್ ಮಾಡೋಕ್ಕೆ, ಡಿಲೀಟ್ ಮಾಡೋಕ್ಕೆ ಮತ್ತು ಮಾಡಿಫೈ ರೀಆರ್ಡರ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದರು. ಸೊ ನಾನು 2-3 ವರ್ಷದಿಂದ ನೋಡ್ತಾ ಇದ್ದೀನಿ. ಸೊ ಈ ಥರ ನಮಗೆ ಅವಕಾಶ ಕೊಟ್ಟಿದ್ದರು, ಮತ್ತು ಈ ವರ್ಷ ಕೂಡ ನಮಗೆ ಈ ಥರ ಅವಕಾಶ ಕೊಡ್ಬೋದು ಅಂತ ನಾವು ಅಂದ್ಕೋಬೋದು. ಬಟ್ ಈ ಥರ ಕೊಡ್ತಾರೆ ಕೊಟ್ಟು ಕೊಡ್ತಾರೆ ಅಂತ ನಾನು ಹೇಳಲ್ಲ, ಬಟ್ ಕೊಡ್ಬೋದು ಅಂತ ನಾವು ಹೇಳ್ಬೋದು. ಯಾಕಂತೇಳಿದ್ರೆ ಕೆ ಎದವರು ಅಡ್ವಾನ್ಸ್ ಆಗಿ ಏನು ಇನ್ಫಾರ್ಮೇಷನ್ನ ಕೊಡಲ್ಲ. ಅವರು ಯಾವಾಗ ಯಾವ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗಲೇ ಅವರು ಇನ್ಫಾರ್ಮೇಷನ್ನ ಕೊಡೋದು. ಬಟ್ ನಾವು ನಿಮಗೆ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ವಿ. ಸೊ ಯಾವುದಾದ್ರೂ ಪ್ರೊಸೆಸ್ ಸ್ಟಾರ್ಟ್ ಆದರೆ ನಿಮಗೆ ಬೇರೆ ಬೇರೆ ಡೌಟು ಬರುತ್ತೆ. ಸೊ ಆ ಎಲ್ಲ ಡೌಟ್ನ ಕ್ಲಿಯರ್ ಮಾಡೋ ಕೆಲಸನ ನಾವು ಮಾಡ್ತಾ ಇದ್ವಿ. ಬಟ್ ನಾವು ಯಾವುದೇ ಇನ್ಫಾರ್ಮೇಷನ್ನ ಕೊಟ್ಟರು ಕೂಡ ಅದಕ್ಕೆ ವ್ಯಾಲಿಡ್ ರೀಸನ್ ಇರುತ್ತೆ, ಮತ್ತು ಕೆಲವು ಸೋರ್ಸಸ್ನ ರೆಫರ್ ಮಾಡಿಕೊಂಡು ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಆ ಒಂದು ಇನ್ಫಾರ್ಮೇಷನ್ನ ನಿಮಗೆ ಹೇಳ್ತಾ ಇರ್ತೀವಿ. ಸೊ ಈ ವರ್ಷ ಕೂಡ ನಾವು ನಮಗೆ ಆಪ್ಷನ್ನ ಆ್ಯಡ್ ಮಾಡೋಕ್ಕೆ ಅವಕಾಶ ಕೊಡ್ಬೋದು ಅಂತಲೇ ಅಂದ್ಕೊಳ್ಳೋಣ.
ಮತ್ತು ಹಾಗೆಯೇ ನಾವು ಲಾಜಿಕಲಿ ಥಿಂಕ್ ಮಾಡಿದ್ರು ಕೂಡ ಅವಕಾಶ ಕೊಡಬೇಕಂತಲೇ ಅನಿಸುತ್ತೆ. ಯಾಕಂತೇಳಿದರೆ ಇವಾಗ ಕೆಲವು ಇದ್ದದ್ದು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, ಸೊ ಹಾಗಾಗಿ ಕೆಲವು ಸೀಟ್ ವ್ಯಾಕೆಂಟ್ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ಆ ಒಂದು ಆಪ್ಷನ್ನ ಆ್ಯಡ್ ಮಾಡೋಕ್ಕೆ ನಮಗೆ ಅವಕಾಶ ಕೊಟ್ಟರೆ ಇವಾಗ ಯಾರ್ಯಾರು ಕ್ಯಾಂಡಿಡೇಟ್ಗೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ಲ ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ, ಅವರಿಗೂ ಕೂಡ ಇವಾಗ ಆ ಒಂದು ಕ್ಯಾಂಡಿಡೇಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದ ಸೀಟ್ ಈ ಒಂದು ವಿಧದಗಳಿಗೆ ಸಿಗೋದು ಚಾನ್ಸಸ್ ಇರುತ್ತೆ. ಮತ್ತು ಹಾಗೆಯೇ ನಮಗೆ ಇವಾಗ ಬೇರೆ ಯಾವುದು ಆಪ್ಷನ್ ಕೂಡ ಇಲ್ಲ. ಸೊ ಹಾಗಾಗಿ ನಾವು ಜಸ್ಟ್ ಹೋಪ್ ಇಟ್ಕೊಳ್ಳೋಣ. ಸೊ ನಮಗೆ KCET ಎಕ್ಸ್ಟೆಂಡ್ ರೌಂಡ್ ಇದ್ದಾಗ ಆಪ್ಷನ್ನ ಹೊಸದಾಗಿ ಆ್ಯಡ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ಹಂಗಂತ. ಸೊ ಹಾಗಾಗಿ ನೀವು ಕೂಡ ಇದ್ರ ಬಗ್ಗೆ ಜಾಸ್ತಿ ಏನು ಯೋಚನೆ ಮಾಡಬೇಡಿ. ಸೊ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಪ್ರೊಸೀಜರ್ನ ಹೇಳ್ತಾರೆ. ಸೊ ಈ ವರ್ಷದ ನಮಗೆ ಶೆಡ್ಯೂಲ್ ಬಿಟ್ಟಾಗ ಅಥವಾ ಇನ್ಸ್ಟ್ರಕ್ಷನ್ನ ಕೊಟ್ಟಾಗ ಅವಾಗ ನಾವು ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ನೊಮ್ಮೆ ಡಿಸ್ಕಸ್ ಮಾಡೋಣ. ಅದನಂತರ ಕೆಲವು ವಿದ್ಯಾರ್ಥಿ ಕೇಳ್ತಾ ಇದ್ರಿ, ನಾವು ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ಕೆಲವು ಆಪ್ಷನ್ನ ಡಿಲೀಟ್ ಮಾಡಿದ್ವಿ, ಸೊ ಅದೇ ಆಪ್ಷನ್ ಮತ್ತೆ ನಮಗೆ ಈ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಬೇಕಂತ ಹೇಳಿದರೆ ಅದನ್ನು ಆ್ಯಡ್ ಮಾಡ್ಬೋದಾ ಇಲ್ಲ ಹಂಗಂತ. ಸೊ ಈ ಥರ ಏನೂ ಇರೋಲ್ಲ. ಸೊ ನೀವು ಅದೇ ಆಪ್ಷನ್ನ ಆ್ಯಡ್ ಮಾಡಬೇಕಾ ಇಲ್ಲ ಅಂತ ಆ ಥರ ಏನು ಇರೋಲ್ಲ. ಸೊ ಯಾವ್ಯಾವ ಆಪ್ಷನ್ನ ನೀವು ಆ್ಯಡ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ನಮಗೆ KCET ಎಕ್ಸ್ಟೆಂಡ್ ರೌಂಡ್ವರೆಗೆ ಎಷ್ಟು ಸೀಟ್ ವ್ಯಾಕೆಂಟ್ ಇರುತ್ತಲ್ಲ, ಎಷ್ಟು ಸೀಟ್ ಅವೈಲೇಬಲ್ ಇರುತ್ತೆ, ಸೊ ಅದ್ರ ಬಗ್ಗೆ ನಾವು ಸ್ಟಾರ್ಟಿಂಗಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಆ ಎಲ್ಲ ಸೀಟ್ನ ನಾವು ಆ್ಯಡ್ ಮಾಡ್ಬೋದು. ಸೊ ಅದು ನೀವು ಫಸ್ಟ್ಗೆ ಡಿಲೀಟ್ ಆದರೂ ಮಾಡ್ಕೊಳ್ಳಿ ಅಥವಾ ನೀವು ಅದನ್ನು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ಹೇಳಿದ್ರು ಕೂಡ, ಸೊ ನಮಗೆ ಆ ಒಂದು ಸೀಟ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅವೈಲೇಬಲ್ ಇದ್ದರೆ, ವ್ಯಾಕೆಂಟ್ ಇದ್ದರೆ, ಸೊ ಅದೆಲ್ಲ ಸೀಟ್ನ ನೀವು ಆಪ್ಷನ್ನ ಆ್ಯಡ್ ಮಾಡ್ಬೋದು. ಬಟ್ ಇದರಲ್ಲಿ ನೀವು ಒಂದು ವಿಷಯನ ನೆನಪಿಡಬೇಕಾಗುತ್ತೆ, KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇರುತ್ತಲ್ಲ ಅದರಲ್ಲಿ ಯಾವುದೇ ಚಾಯ್ಸಸ್ಸನ್ನು ನಮಗೆ ಎಂಟರ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಇದು ನಮಗೆ KCET ಲಾಸ್ಟ್ ರೌಂಡ್ ಆಗಿರುತ್ತೆ. ಇದರಲ್ಲಿ ನಮಗೆ ಯಾವ ಸೀಟ್ ಡೆವಲಪ್ಮೆಂಟ್ ಆಗಿರುತ್ತೆ ಅದೇ ಕಾಲೇಜಿಗೆ ಹೋಗಿ ನಾವು ಅಡ್ಮಿಷನ್ನ ಮಾಡ್ಕೊಂಬರೋದಿರುತ್ತೆ. ಬಟ್ ಇವಾಗ ಕೆಲವು ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಅಥವಾ ಸೆಕೆಂಡ್ ರೌಂಡಲ್ಲಿ ಯಾವುದೋ ಸೀಟ್ ಡೆವಲಪ್ಮೆಂಟ್ ಆಗಿದ್ದು ಅವರು ಒಂದ್ವೇಳೆ ಆ ಒಂದು ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಅವ್ರಿಗೊಂದು ಟೈಮ್ನ ಕೊಟ್ಟಿರ್ತಾರೆ ಸೀಟ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಅಥವಾ ಸರೆಂಡರ್ ಮಾಡೋಕ್ಕೆ. ಸೊ ಮೇ ಬಿ ನಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಆ ಒಂದು ಅಪ್ಡೇಟ್ನೂ ಕೊಡ್ತಾರೆ. ಸೊ ಆ ಥರ ಒಂದು ಅಪ್ಡೇಟ್ ಬಂದಾಗ ಕೂಡ ನಾವು ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅವಾಗ ನೀವು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ನಿಮಗೆ ಜಾಸ್ತಿ ಏನೋ ತೊಂದರೆ ಆಗಲ್ಲ. ಮೇ ಬಿ ಅವರು ನಿಮಗೆ 5000 ಅಮೌಂಟ್ನ ಡಿಡಕ್ಟ್ ಮಾಡ್ಕೋಬಹುದು, ಬಟ್ ಎಲ್ಲ ಅಮೌಂಟನ್ನು ನಿಮಗೆ ರಿಫಂಡ್ ಮಾಡಲಾಗುತ್ತೆ. ಸೊ ಈ ಒಂದು KCET ಎಕ್ಸ್ಟೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ ನೀವು ಹೊಸದಾಗಿ ಆಪ್ಷನ್ನ ಆ್ಯಡ್ ಮಾಡ್ಬೋದು ಒಂದೇ ಅವರು ಅವಕಾಶ ಕೊಟ್ಟರೆ. ಸೊ ಈ ಒಂದು ರೌಂಡಲ್ಲಿ ನೀವು ಆಪ್ಷನ್ನ ಆ್ಯಡ್ ಕೂಡ ಮಾಡ್ಬೋದು ಮತ್ತು ಹಾಗೆಯೇ ಮಾಡಿಫೈ ಕೂಡ ಮಾಡ್ಕೋಬೋದು. ಬಟ್ ಇವಾಗ ನಾನು ಹೇಳ್ತಾ ಇರೋದು ನಿಮಗೆ ಲಾಸ್ಟ್ ಇಯರ್ದು ಪ್ರೊಸೀಜರ್ನ ಹೇಳ್ತಾ ಇದ್ದೀನಿ, ಮತ್ತು ಈ ವರ್ಷ ಕೂಡ ಇದೇ ಥರ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ಆಗೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಾವು ಕೂಡ ಆಗುತ್ತೆ ಅಂತಲೇ ಅಂದ್ಕೊಳ್ಳೋಣ. ಸೊ ಇಷ್ಟೆಲ್ಲ ಕೆಲಸ ಆದ ನಂತರ ನಮಗೆ KCET ಎಕ್ಸ್ಟೆಂಡ್ ರೌಂಡ್ದು ರಿಸಲ್ಟ್ನ ಬಿಡ್ತಾರೆ. ಸೊ ರಿಸಲ್ಟ್ ಬಂದ ನಂತರ ನಮಗೆ ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಅಂಥ ವಿದ್ಯದ್ದು ಡೈರೆಕ್ಟಾಗಿ ಫೀ ಚಾನಲ್ನ ಡ್ರೋಮ್ಕೋಬೇಕಾಗುತ್ತೆ, ಅದಂತರ ಫೀನ ಪೇ ಮಾಡಿಬಿಟ್ಟು ಆಮೇಲೆ ಅಡ್ಮಿಷನ್ ಡ್ರೋಮ್ ಹಾಕ್ಕೊಂಡು ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೊಂಡ್ಬರ್ಬೋದು. ಅದಂತರ ಕೆಲವು ಇದ್ದದ್ದು ಇನ್ನೊಂದು ಡೌಟ್ನ ಕೇಳ್ತಾ ಇದ್ರಿ, KCET ಎಕ್ಸ್ಟೆಂಡ್ ರೌಂಡ್ ಇರುತ್ತಾ ಹಂಗಂತ. ಸೊ ಇದು ಪಕ್ಕಾ ಇರುತ್ತೆ, ಇದ್ರ ಬಗ್ಗೆ ಏನೂ ನೀವು ವರಿ ಮಾಡ್ಕೋದ ಅವಶ್ಯಕತೆ ಇಲ್ಲ. ಸೊ ಎವ್ರಿ ಇಯರ್ ಇದನ್ನು ಮಾಡ್ತಾರೆ. ಸೊ ಕಂಪಲ್ಸರಿ ಆಗಿ ಅವರು 3 ರೌಂಡ್ನ ಮಾಡಲೇಬೇಕು, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ. ಸೊ ಇದು ಕೂಡ ನಮಗೆ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ಡೌಟ್ ಪಡೋದೇನು ಬೇಕಾಗಿಲ್ಲ. ಸೊ ಇದನ್ನು ಮಾಡ್ತಾರೆ. ಸೊ ಇವಾಗ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗಿದೆ KCET ಎಕ್ಸ್ಟೆಂಡ್ ರೌಂಡ್ ಇರತಕ್ಕಂತೆ. ಮತ್ತು ಹಾಗೆಯೇ ಬೇರೆ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಮತ್ತು ಹಾಗೆಯೇ ಈ ವಿಡಿಯೋದಲ್ಲಿ ನಿಮ್ಮದೆಲ್ಲ ಡೌಟ್ ಕ್ಲಿಯರ್ ಆಗಿದೆ, ಸೊ ಈ ಒಂದು ಸೇಮ್ ಡೌಟ್ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಇರ್ಬೋದು, ಅದಕ್ಕೆ ತಪ್ಪದೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಾವು ಕೊಡ್ತಿರೋ ಇನ್ಫಾರ್ಮೇಷನ್ ನಮಗೆ ಯೂಸ್ಫುಲ್ ಆಗ್ತಿದೆ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಯಾಕಂದರೆ ಇದೇ ಥರ ಎಲ್ಲ ಗೈಡೆನ್ಸ್ ನಿಮಗೆ ಫ್ಯೂಚರ್ಲ್ಲಿ ಕೂಡ ಸಿಗ್ತಾ ಇರುತ್ತೆ. ಅದಂತರ ಹಾಗೆಯೇ ಈ ವಿಡಿಯೋದು ಕೊನೆ ಡೌಟ್ ಇರೋದು, KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಯಾವಾಗಿಂದ ಸ್ಟಾರ್ಟ್ ಆಗ್ಬೋದು ಹಂಗಂತ. ಸೊ ಇವಾಗ ನಾವು ಜನರಲ್ ಆಗಿ ಹೇಳಬೇಕಾದ್ರೆ, ಸೊ KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ 26 ನವಂಬರ್ ಆನ್ವರ್ಡ್ಸ್ ನಮಗೆ ಯಾವ ಬೇಕಾದರೂ ಸ್ಟಾರ್ಟ್ ಆಗ್ಬೋದು. ಸೊ ಮೇ ಬಿ ನಾವು ಅಂದ್ಕೊಳ್ಳೋ ಪ್ರಕಾರ ನವಂಬರ್ ಎಂಡ್ ಒಳಗಡೆನೇ ಈ ಒಂದು KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಬಟ್ ಇದು 26 ನಂತರ ಮತ್ತು 13 ನವಂಬರ್ ಒಳಗಡೆ ಇದು ಯಾವಾಗ ಬೇಕಾದರೂ ಸ್ಟಾರ್ಟ್ ಆಗ್ಬೋದು. ಸೊ ಕೌನ್ಸಿಲ್ ಬಗ್ಗೆ ಏನು ಅಪ್ಡೇಟ್ ಬಂದರೂ ಕೂಡ ನಾವು ನಿಮಗೆ ಟೈಮ್ ಟು ಟೈಮ್ ತಿಳಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ಇನ್ನೂ ಟೆನ್ಷನ್ ತೊಗೊಳ್ತಾ ಅವಶ್ಯಕತೆ ಇಲ್ಲ. ಮತ್ತು ಹಾಗೆಯೇ ನೀವು ಕೂಡ ಆವಾಗವಾಗ KCET ವೆಬ್ಸೈಟ್ನ ವಿಸಿಟ್ ಮಾಡ್ತಾಯಿರಿ. ಸೊ ಇವಾಗ ಈ ವಿಡಿಯೋ ಅಷ್ಟೇ, ಸಿಗೋಣ ಆದಷ್ಟು ಬೇಗನೆ ಇನ್ನೊಂದು ವಿಡಿಯೋಲಿ. ಟೇಕ್ ಕೇರ್.